ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೊಂದು ಗಿಣ್ಣನ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ನಮ್ಮಲ್ಲಿ ಸುಮಾರು ರೀತಿಯ ಗಿಣ್ಣಾಲಿನ ರೆಸಿಪಿಯನ್ನು ನಾನು ಮಾಡಿ ತೋರಿಸಿದ್ದೀನಿ ಈಗ ಆಲ್ರೆಡಿ. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲೇ ಇವತ್ತು ಕುಯ್ದಾಲಿನ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸೊ ಇದು ನೋಡಿ, ಇದು ಮಾಮೂಲಿ ಹಸು ಹಾಲು, ಗಟ್ಟಿ ಹಾಲು. ಇದು ಬಂದು ಗೀರ್ ತಳಿಯ ಮೊದಲನೇ ಅಂದರೆ ಎರಿಗೆ ಆಗಿದ್ದ ಮೊದಲನೇ ಹಾಲನ್ನ ನಾವು ದೇವ್ರಿಗೆ ಕೊಟ್ಬಿಟ್ಟು, ಅಂದರೆ ಸ್ವಲ್ಪ ದೇವ್ರಿಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ಇಲ್ಲಿಗೆ ತೊಗೊಂಬಂದಿದ್ದಾರೆ. ಸೊ ಇದು ನಾನು ಸುಮಾರು ಒಂದು 1/4 ಗ್ಲಾಸ್ನಷ್ಟು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ನಷ್ಟು ನಾರ್ಮಲ್ ಹಾಲ್ಗೆ 1/4 ಗ್ಲಾಸ್ನಷ್ಟು ಅಥವಾ ಅರ್ಧ ಆದಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ. ಈವನ್ ಕೆಲವರೆಲ್ಲ 1/4 ಗ್ಲಾಸ್ ಹಾಕ್ತಾರೆ, ಬಟ್ ಅರ್ಧ ಗ್ಲಾಸ್ 1/4 ಗ್ಲಾಸ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಗೀರ್ ತಳಿ ಹಸುದು ಹಾಲಾಗಿರೋದ್ರಿಂದ ತುಂಬ ಶ್ರೇಷ್ಠವಾದ್ದು ಮತ್ತು ತುಂಬ ಪೌಷ್ಟಿಕಾಂಶನ ಹೊಂದಿರುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಗೀರ್ ತಳಿದು ತುಂಬ ಕಡಿಮೆ ಸಿಗೋದು. ನಮ್ಮ ಮಾವ ಗೀರ್ ತಳಿಯನ್ನು ಈಗ ಸಾಗಾಣಿಕೆ ಮಾಡ್ತಿದ್ದಾರೆ, ಸೊ ಹಂಗಾಗಿ ನಮಗೆ ಸಿಕ್ಕಿದೆ. ಇದು ಬಂದು ಬೆಲ್ಲ, ಬೆಲ್ಲ ಸ್ವಲ್ಪ ಕಡಿಮೆನೇ ಇರಲಿ. ಏಲಕ್ಕಿ, ಏಲಕ್ಕಿ ನೀವು ನೋಡಿದ್ರೆ ಇಷ್ಟೊಂದು ಇದೆಯಲ್ಲಪ್ಪ ಅಂತ ಅನ್ಬೋದು, ಬಟ್ ಏಲಕ್ಕಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿರೋದ್ರಿಂದ ನಿಮಗೆ ಜಾಸ್ತಿ ಕಾಣಿಸ್ತಿದೆ. ಸುಮಾರು 4 ಏಲಕ್ಕಿ ಹಾಕ್ಕೊಂಡ್ರೆ ಸಾಕು, ಆ ಏಲಕ್ಕಿ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ನಮಗೆ ಗಮನ ಕೊಡುತ್ತೆ. ಮತ್ತೆ ಇನ್ನೊಂದು ಹೇಳಬೇಕು, ಬಸ್ರಿದೀರಿದ್ದೀರಾ ಅಥವಾ ಬಾಣಂತಿಯರಿದ್ದೀರಾ ಅಂದರೆ ಈ ಒಡಕಾಲು, ಗಿಣ್ಣಾಲು ಅಥವಾ ಕುಯ್ದಾಲು ಯಾವುದನ್ನು ತಿನ್ನಬಾರ್ದು. ತುಂಬ ಸುಲಭವಾಗಿ ಮಾಡ್ಬೋದು. ನಾವು ಗಿಣ್ಣಾಲಲ್ಲಿ 5 ರೀತಿಯಾದಂತಹ ಗಿಣ್ಣಾಲನ್ನು ಮಾಡ್ತೀವಿ: ಒಡಕಾಲು, ಕುಯ್ದಾಲು, ಗಿಣ್ಣ. ಗಿಣ್ಣದಲ್ಲಿ ಅಕ್ಕಿ ಹಾಕಿ ಒಂದು ಮಾಡೋದು, ರವೆ ಹಾಕಿ, ಮತ್ತು ತಂಬಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಹಾಕ್ತೀವಿ ಅದೆಲ್ಲ ಹಾಕಿ, ಅವಲಕ್ಕಿ, ಕಡಲೆಬೀಜ, ಸ್ವಲ್ಪ ಎಳ್ಳು, ಕೊಬ್ಬರಿ ಎಲ್ಲ ಹಾಕಿ ಮಾಡ್ತೀವಿ, ಅದೊಂಥರ. ಸೊ ಒಟ್ಟು 5 ಜಾತಿಯ ನಾವು ಗಿಣ್ಣಾಲಲ್ಲಿ ಪ್ರಿಪ್ರೇಷನ್ಸನ್ನು ಮಾಡ್ತೀವಿ. ಸೊ ಇವತ್ತು ನಾನು ಕುಯ್ದಾಲನ್ನು ತೋರಿಸ್ತೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸೊ ಮೊದಲನೇದಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನಮ್ಮ ಕಡೆ ಸಾಮಾನ್ಯವಾಗಿ ಅಗ್ಲ ಬಾಯಿ ಇರುವಂಥ ಪಾತ್ರೆಯನ್ನಿಟ್ಟೇ ಮಾಡೋ ಅಂಥ ವಾಡಿಕೆ. ಸೊ ಈಗ ಇದಕ್ಕೆ ಈ ರೀತಿ ಸಿಂಬಿಯನ್ನು ಹಾಕ್ತೀನಿ ಆಯಿತಾ. ನೀರು ಕಾಯ್ತಾ ಇರಲಿ, ಅಷ್ಟರಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಬೆಲ್ಲ, ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಆ ನಂತರ ಇಲ್ಲಿ ಹಸಿ ಹಾಲು, ಆ ನಂತರ ಈ ಗಿಣ್ಣಾಲು. ಗಿಣ್ಣಾಲು ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ, ಕಲರೇ ಚೇಂಜ್ ಆಗೋಯ್ತಾ ಅಲ್ದು. ನಂತರ ಇದಕ್ಕೆ ಏಲಕ್ಕಿ ಪುಡಿ. ಈಗ ಆಲ್ರೆಡಿ ಗಿಣ್ಣಾಲನ್ನ ಶೋಧಿಸ್ಕೊಂಡು ತಂದಿದ್ದಾರೆ. ಅದಲ್ಲದೆ ಸ್ನೇಹಿತರೆ, ನೀಟಾಗಿ ಕ್ಲೀನ್ ಆಗಿರುವಂತಹ ಬೆಲ್ಲನೇ ತೆಗೆದುಕೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ಸೊ ಹಂಗಾಗಿ ಗಲೀಜಿರುತ್ತೆ ಅನ್ನೋ ಭಯ ಇಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ಇಲ್ಲಪ್ಪ ಅಂತಂದ್ರೆ, ಬೆಲ್ಲದಲ್ಲಿ ನಿಮ್ಗೆ ಏನಾದ್ರು ಗಲೀಜಿದೆ ಅಂತ ಅನ್ಸುತ್ತೆ ಅಂದ್ರೆ ಹೀಗೆ ಬಿಟ್ಬಿಡಿ ಆಯ್ತಾ. 1-20 ನಿಮಿಷ ಬಿಟ್ಬಿಟ್ಟು ಆ ನಂತರ ತೆಗೆದುಕೊಂಡು ಇದನ್ನ ಶೋಧಿಸ್ಕೊಳ್ಳಿ. ಈಗ ಸುಮಾರು 1-20 ನಿಮಿಷ ಆಗಿದೆ ಆಯ್ತಾ. 20 ನಿಮಿಷದ ನಂತರ ಈ ರೀತಿ ನೋಡಿದ್ರೆ ಬೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಕರಗಿದೆ ನೋಡಿ, ಅಂತ ಬೆಲ್ಲ ಸಿಕ್ತಿಲ್ಲ. ಸೊ ಈ ಥರ ಮಿಕ್ಕಿದೆ ಅಂದರೆ ಬೇಕಂತ ತೆಗ್ದಾಕ್ಬಿಡಿ, ನಿಮ್ಗೇನು ತೊಂದರೆ ಇಲ್ಲ. ಬಟ್ ಕಂಪ್ಲೀಟಾಗಿ ಬೆಲ್ಲ ಕರಗಿರ್ಬೇಕಾಯ್ತಾ. ಸೊ ಎಸ್, ಇನ್ಯಾವುದು ಗಂಟು ಸಿಗ್ತಾ ಇಲ್ಲ, ಸಂಪೂರ್ಣವಾಗಿ ಬೆಲ್ಲ ಕರಗಿದೆ. ಈಗ ಇದನ್ನು ತೆಗೆದುಕೊಂಡು ಈಗೇನು ಮಾಡ್ತೀನಿ, ನೀರು ಕಾಯ್ಲಿಕ್ಕೆ ಇಟ್ಟಿದೆ, ನೋಡ್ತಾ ಇರ್ಬೋದು ಅಲ್ಲಿ ಬಬಲ್ಸ್ ಬರ್ತಾ ಇದೆ. ಈ ರೀತಿ ಬಬಲ್ಸ್ ಬರ್ತಿದೆ ಅಂದಾಗ ಈ ಪಾತ್ರೆಯನ್ನು ಇದಕ್ಕೆ ಇಟ್ಬಿಡ್ತೀನಿ ಆಯಿತಾ. ಸೊ ಒಮ್ಮೆ ತಿರುಗಿಸಿ ಈ ರೀತಿ ನೋಡಿ. ನಿಮ್ಗೆ ಇದ್ರಲ್ಲಿ ಬೇಡ, ಕುಕ್ಕರಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು, ತೊಂದರೆ ಏನಿಲ್ಲ. ಈಗ ಇದಕ್ಕೆ ನಮ್ಮ ಅಜ್ಜಿ ಕಾಲದ ಪ್ಲೇಟ್ ಅನ್ನ ಮುಚ್ಚತಾ ಇದ್ದೀನಿ, ಇದೇ ಮುಚ್ಚಬೇಕು ಅಂತ ಏನಿಲ್ಲ. ಸೊ ಇದು ಬಂದು ತುಂಬಾ ಹಳೆಯದು, ನಮ್ಮ ಅಜ್ಜಿ ನಮ್ಮಅಮ್ಮನ ಕೊಟ್ಟಿರೋಂತ ಪ್ಲೇಟ್ ಇದು. ಸೊ ಹಂಗಾಗಿ ಅದನ್ನೇ ಹಾಗೆ ಫ್ಲೋನಲ್ಲಿ ಬಂತಷ್ಟೇ. ಈಗ ಇದ್ರ ಮೇಲ್ಗಡೆ ಈ ರೀತಿ ಮುಚ್ಚಿಬಿಟ್ಟು ಮಿನಿಮಮ್ ಅಂದ್ರೂ 20-24-25 ನಿಮಿಷ ಬೇಯಿಸಬೇಕಾಗತ್ತೆ ಆಯ್ತಾ. ಓಪನ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ಆಗಿದೆ ನೋಡಿ, ಚೀಸ್ ಚೀಸ್ ತರ ಇದೆ. ಈಗ ಒಂದು ಚಾಕುವಿನ ಸಹಾಯದಿಂದ ಸೈಡಲ್ಲಿ ರೀತಿ ಪ್ರಿಕ್ ಮಾಡಿ ನೋಡ್ತೀನಿ, ಕ್ಲೀನ್ ಆಗಿ ಬಂತು ಅಂದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೇಳಿ. ಸೊ ಈಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಸುಮಾರು 22 ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಟ್ಟಿದ್ದೆ. ಸೊ ಈಗ ಏನ್ ಮಾಡ್ತೀನಿ, ನಂತರ ನಾನು ಇದನ್ನ ಹೀಗೆ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ, 1 ಅವರ್ 2 ಅವರ್ಸ್ ಹಾಗೆ ಬಿಟ್ಟು ತಣ್ಣಗಾದ ನಂತರನೇ ನಾವು ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಟಚ್ಚೇ ಮಾಡಬಾರ್ದು ಸ್ನೇಹಿತರೆ, ಟಚ್ ಮಾಡ್ತು ಅಂದ್ರೆ ಒಡಕಾಲ್ ಬರುತ್ತೆ ನೋಡಿ, ಆ ತರ ಆಗ್ಬಿಡುತ್ತೆ. ಹಾಗಾಗಿ
ಮುಂಚೆನೆ ಹೇಳ್ದಂಗೆ ಸುಮಾರು ಒಂದು ಅರ್ಧ ಗಂಟೆನೆ ಬಿಟ್ಬಿಟ್ಟಿದೆ, ಸಂಪೂರ್ಣವಾಗಿ ತಣ್ಣಗಾಗಿದೆ ನೋಡ್ತಾ ಇರ್ಬೋದು. ಸುಮಾರು ನೀವು ಇದನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ಕಟ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈವನ್ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿದ್ರು ಸಖತ್ತಾಗಿರುತ್ತೆ. ನೋಡಿ, ಈಗ ನೀಟಾಗಿ ಚಕುವಿನ ಸಹಾಯದಿಂದ ಸೈಡೆಲ್ಲ ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಬಿಕಾಸ್ ಅದು ಚೀಸ್ ಥರ ಇರುತ್ತೆ, ಹಾಗಾಗಿ ಕಚ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಒಂದು ಪ್ಲೇಟ್ ಸಹಾಯದಿಂದ ಡಿಮೌಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನಾವು ಹಾಕಿದಂಥ ಏಲಕ್ಕಿ ಹೋಗಿ ಎಲ್ಲ ತಳಕ್ಕೆ ಕೂತ್ಕೊಂಡಿರುತ್ತೆ. ಆ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಮುದ್ದಾಗಿದೆ ಅಂದರೆ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ನಮ್ಮನೇಲಿ ಎಸ್ಪೆಷಲಿ ಇದನ್ನು ದೀಕ್ಷಿತ ತುಂಬ ಚೆನ್ನಾಗಿ ತಿಂದ್ಲು, ಸಚ್ಚು ಸ್ವಲ್ಪ ತಿಂದ, ಮತ್ತು ನಾನು ತಿಂದೆ, ತುಂಬ ಇಷ್ಟಪಟ್ಟು ತಿಂದ್ವಿ. ನಮ್ಮ ಪಕ್ಕದ ಮನೆ ಅವ್ರಿಗೆ ಎಲ್ಲರಿಗೂ ಕೂಡ ಕೊಟ್ಟಿದೆ ಸ್ವಲ್ಪ ಸ್ವಲ್ಪ. ಗಿಣ್ಣಲ್ಲ ನಾವು ಜಾಸ್ತಿ ತಿನ್ನಬೇಕು ಅನ್ನೋದಿಲ್ಲ, ಸ್ವಲ್ಪ ತಿಂದರೂ ಸಾಕು ಸ್ನೇಹಿತರೆ. ಅದರಲ್ಲಿರುವಂಥ ಪೌಷ್ಟಿಕಾಂಶ ಹೆತ್ತ ತಾಯಿಯ ಹಾಲಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತಂತೆ. ಸೊ ಹಾಗಾಗಿ ವರ್ಷದಲ್ಲಿ ಒಂದು ಬಾರಿ ಆದರೂ ಗಿಣ್ಣು ಕರಳೆ ತಿನ್ನಬೇಕು ಅಂತ ದೊಡ್ಡವ್ರು ಹೇಳೋದು. ನಿಮ್ಮ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಯಾರಿಗಾದರೂ ಈ ರೀತಿ ಗಿಣ್ಣಲ್ಲಿ ಸಿಕ್ತು ಅಂದರೆ ಅದನ್ನು ಬಿಸಾಡೋಕೆ ಹೋಗಬೇಡಿ, ಆದಷ್ಟು ತೆಗೆದುಕೊಂಡು ಬಂದು ಮನೆಯಲ್ಲೇ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದರಲ್ಲೂ ಗೀರ್ ತಳಿದಂತೂ ಸಖತ್ತಾಗಿರುತ್ತೆ, ನೋಡಲಿಕ್ಕೂ ಕೂಡ ಚೀಸ್ ಇದ್ದಂಗಿದೆ, ರುಚಿ ಅಂತೂ ಅದ್ಭುತವಾಗಿದೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್.